ಈ ಮೃಗಾಲಯ ಶಿವಮೊಗ್ಗ ಹತ್ರ ತಾವರೆಕೊಪ್ಪದಲ್ಲಿದೆ. ಇಲ್ಲಿ ನೀವು ಬರೋದೇ ವೇಸ್ಟ್. ಅಥವಾ ಇಲ್ಲಿಗೆ ಬಂದರೆ ನೀಲಗಾಯಿ ಹಾಗೂ ಎರಡು ನೀರು ಕುದುರೆಗಳನ್ನು ನೋಡಬಹುದು. ಅದು ಹೊರತುಪಡಿಸಿದರೆ ನೀವು ಇಲ್ಲಿಗೆ ಬರುವುದೇ ವೇಸ್ಟ್. ಸುಮ್ಮನೆ ಸಫಾರಿಗೆ ಅಂತೇಳಿ ಕರೆದುಕೊಂಡು ಹೋಗ್ತಾರೆ ಹಾಗೂ ಅದಕ್ಕೆ 250 ರೂಪಾಯಿ ಟಿಕೆಟು ತಗೊಳ್ತಾರೆ. ಅಥವಾ ಒಂದು ವೇಳೆ ನೀವು ಸಫಾರಿಗೆ ಅಂತ ಹೋದರೆ ಒಂದು ಹುಲಿ, ಒಂದು ಸಿಂಹ, ಒಂದು 4-5 ಜಿಂಕೆಗಳನ್ನು ನೋಡಬಹುದು ಅಷ್ಟೇ. ಮತ್ತೆ ಇಲ್ಲಿ ಎಂಟ್ರೆನ್ಸ್ ಫೀಸು 60 ರೂಪಾಯಿ ತಗೊಳ್ತಾರೆ. ಕಾರ್ ಪಾರ್ಕಿಂಗು 50 ರೂಪಾಯಿ ತಗೊಳ್ತಾರೆ. ಮತ್ತೆ ಸಫಾರಿಗೆ ಅಂತೇಳಿ ಹೋದರೆ 250 ರೂಪಾಯಿ ತಗೊಳ್ತಾರೆ. ಟೋಟಲ್ 360 ರೂಪಾಯಿ ಆಗ್ತದೆ. ಆದರೆ ಸುಮ್ಮನೆ ಸಮಯ ಕಳೆಯೋಕ್ಕೋಸ್ಕರ ಇಲ್ಲಿಗೆ ಬಂದು ಹೋಗ್ಬೋದಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಣಿಗಳು ಪಕ್ಷಿಗಳು ನೋಡಲಿಕ್ಕೆ ಅಷ್ಟೇನು ಹೇಳುವಂಥದ್ದು ಇಲ್ಲ. ನೀಲ್ಗಾಯಿ ಪ್ರಾಣಿಗಳನ್ನೊಂದು ನೋಡ್ಬೋದು ಮತ್ತು ನೀರು ಕುದುರೆ ನೋಡ್ಬೋದು. ನಿಮಗೆ ನನ್ನ ಅನಿಸಿಕೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸುನಾಮಿ ಬ್ರೋ. ಸಫಾರಿಗೆ ಅಂತೇಳಿ ಕರೆದುಕೊಂಡು ಹೋಗ್ತಾರೆ ಹಾಗೂ ಅದಕ್ಕೆ 250 ರೂಪಾಯಿ ಟಿಕೆಟು ತಗೊಳ್ತಾರೆ. ಅಥವಾ ಒಂದು ವೇಳೆ ನೀವು ಸಫಾರಿಗೆ ಅಂತ ಹೋದರೆ ಒಂದು ಹುಲಿ, ಒಂದು ಸಿಂಹ, ಒಂದು 4-5 ಜಿಂಕೆಗಳನ್ನು ನೋಡಬಹುದು ಅಷ್ಟೇ. ಮತ್ತು ಇಲ್ಲಿ ಎಂಟ್ರೆನ್ಸ್ ಫೀಸು 60 ರೂಪಾಯಿ ತಗೊಳ್ತಾರೆ. ಕಾರ್ ಪಾರ್ಕಿಂಗು 50 ರೂಪಾಯಿ ತಗೊಳ್ತಾರೆ. ಮತ್ತು ಸಫಾರಿಗೆ ಅಂತೇಳಿ ಹೋದರೆ 250 ರೂಪಾಯಿ ತಗೊಳ್ತಾರೆ. ಟೋಟಲ್ 360 ರೂಪಾಯಿ ಆಗ್ತದೆ. ಆದರೆ ಸುಮ್ಮನೆ ಸಮಯ ಕಳೆಯೋಕ್ಕೋಸ್ಕರ ಇಲ್ಲಿಗೆ ಬಂದು ಹೋಗ್ಬೋದಷ್ಟೇ. ಅದು ಬಿಟ್ಟರೆ ಬೇರೆ ಏನು ಪ್ರಾಣಿಗಳು ಪಕ್ಷಿಗಳು ನೋಡಲಿಕ್ಕೆ ಅಷ್ಟೇನು ಹೇಳುವಂಥದ್ದು ಇಲ್ಲ. ನೀಲ್ಗಾಯಿ ಪ್ರಾಣಿಗಳನ್ನೊಂದು ನೋಡ್ಬೋದು ಮತ್ತು ನೀರು ಕುದುರೆ ನೋಡ್ಬೋದು. ನಿಮಗೆ ನನ್ನ ಅನಿಸಿಕೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.